ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ತೊಗೊಂಬಂದಿದ್ದೀನಿ. ಈ ಒಂದು ಜಾಬ್ನ ಪ್ರತಿ ಒಬ್ಬರೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ಇದು ಕಂಪ್ಲೀಟ್ ಆಗಿ 100% ಗೌರ್ಮೆಂಟ್ ಜಾಬ್ ಅಂತಾನೆ ಹೇಳ್ಬೋದು. ಯಾವ್ದಾದ್ರು ಜಾಬ್ ಎಷ್ಟು ಪೋಸ್ಟ್ ನಂಬರ್ ಬಿಟ್ಟಿದ್ದಾರೆ, ಯಾವೆಲ್ಲ ಒಂದು ವೇಕೆನ್ಸಿಗೆ ಕಾಲ್ ಮಾಡಿದ್ದಾರೆ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀನಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಅಫಿಷಿಯಲ್ PDFನ ನೀವು ಚೆಕ್ ಮಾಡ್ತೀರಾ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಮತ್ತು ಅಪ್ಲೈ ಲಿಂಕನ್ನು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಪ್ರತಿಯೊಬ್ಬರೂ ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ವಾಯ್ಸ್ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ, ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ. ಮೊದಲನೇದಾಗಿ August 27, 2024 ಬಿಡುಗಡೆ ಆಗಿರುವಂಥ ಈ ಒಂದು ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದರೆ ಜವಾಹರಲಾಲ್ ನೆಹರು ಸೆಂಟ್ರಲ್ ಆ್ಯಂಡ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದೊಂದು ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂದರೆ ಆಪರೇಟರ್ ಪೋಸ್ಟ್ಗೆ ನಿಮ್ಗೆ ಇಲ್ಲಿ ಕಾಲ್ ಮಾಡಿರುವಂಥದ್ದು. ಆ್ಯಕ್ಚುಲಾಗಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳೋದಾದರೆ, ಮೊದಲನೇದಾಗಿ MSc ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು, ಡಿಗ್ರಿ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡ್ಬೋದು, ಫಿಸಿಕ್ಸು ಕೆಮಿಸ್ಟ್ರಿ ತೊಗೊಂಡಿದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದು, PhD ಸ್ಟೂಡೆಂಟ್ಸನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಈ ಒಂದು ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ಸೈಂಟಿಸ್ಟ್ ಆಪರೇಟರ್ ಜಾಬ್ಗೆ ನಿಮ್ಗೆ ಇಲ್ಲಿ ಕಾಲ್ ಮಾಡ್ತಿರುವಂಥದ್ದು. ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದರೆ 35 ಮ್ಯಾಕ್ಸಿಮಮ್ ಲಿಮಿಟ್ ಇಟ್ಟಿದ್ದಾರೆ. 18 ವರ್ಷದ ಪ್ರತಿ ಒಬ್ಬರೂ ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಪೊಸಿಷನ್ ನೋಡ್ಕೊಳ್ಳೋದಾದರೆ 1 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳೋದಾದರೆ, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಅಡ್ವಾನ್ಸ್ ನಾಲೆಜ್ ಆ್ಯಂಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ಮಿನಿಮಮ್ ಎಕ್ಸ್ಪೀರಿಯನ್ಸನ್ನು ಇರಬೇಕಾಗತ್ತೆ ಈ ಒಂದು ಜಾಬ್ನಲ್ಲಿ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ಸ್ಟಾರ್ಟಿಂಗ್ ಡೇಟ್ ಆವಾಗಲೇ 27 ಅಂತ ಹೇಳಿದೆ. 5 ಬಂದುಬಿಟ್ಟು ಮ್ಯಾಕ್ಸಿಮಮ್ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. 5 ಒಳಗಡೆ ನೀವಿಲ್ಲಿ ಆನ್ಲೈನಲ್ಲಿ ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಎಕ್ಸಾಮ್ ಇಲ್ದಿರ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಸಿದ ಮೇಲೆ ಮೆರಿಟ್ ಲಿಸ್ಟ್ ಮೇಲೆ ನಿಮಗೆ ತೊಗೊತಾರೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಎಕ್ಸಾಮ್ ಇತ್ತು ಅಂತ ಹೇಳೋದಾದರೆ ಅದರ ಒಂದು ಅಪ್ಡೇಟನ್ನು ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. PDFನಲ್ಲಿ ಎಕ್ಸಾಮ್ ರಿಲೇಟೆಡ್ ಆಗಿರ್ಬೋದು, ಫೀಸ್ ರಿಲೇಟೆಡ್ ಯಾವುದೂ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಎಕ್ಸಾಮ್ ಇಲ್ದಿರಾ ಮತ್ತು ಫೀಸ್ ಇಲ್ದಿರ ನೀವಿಲ್ಲಿ ಅಪ್ಲೈ ಮಾಡಬಹುದು. ಅಕಸ್ಮಾತ್ ಎಕ್ಸಾಮಿನನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ನಮ್ಮೊಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಪ್ರತಿಯೊಬ್ಬರೂ ಕೂಡ ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ನಮ್ಮ ಒಂದು ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 60,000 ಸಬ್ಸ್ಕ್ರೈಬರ್ಸ್ ಆಗಿದೆ, ಇನ್ನೇನು 100,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲೇಬೇಕಾಗಿದೆ ನಾವು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.